ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 5 ಮಿನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಇವತ್ತು ನಾನು ತುಂಬ ಯೂಸ್ಫುಲ್ ಆಗಿರೋ ಕೆಲವೊಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಈ ಟ್ರಿಕ್ಸ್ಗಳನ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮನೇಲಿ ಈ ಥರ ಪಾಲಿಥಿನ್ ಬ್ಯಾಗ್ಗಳು ಎಲ್ಲೆಲ್ಲೋ ಎಸ್ತಿರ್ತೀವಿ, ಇವತ್ತು ಇದರ ತುಂಬ ಸ್ಮಾರ್ಟ್ ಆ್ಯಂಡ್ ಯೂಸ್ಫುಲ್ ಆಗಿರೋ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಕಿಚನ್ನಲ್ಲಿ ಯೂಸ್ ಮಾಡ್ಕೋಬೋದು. ಬ್ಯಾಗ್ನ ಎಂಡ್ ಭಾಗದಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ತಗೊಂಡು ಅದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಹೋಲ್ ಆಗಿದೆ. ಈಗ ಇದರ ಯೂಸ್ ಯಾವ ಥರ ಮಾಡೋದು ಅಂದರೆ, ಹೊರಗಡೆಯಿಂದ ಸಾಮಾನುಗಳ ತರೋ ಪ್ಲಾಸ್ಟಿಕ್ ಕವರ್ಗಳು ಎಲ್ಲೆಲ್ಲೋ ಹಾಕಿರ್ತೀವಿ. ಪ್ಲಾಸ್ಟಿಕ್ಗಳು ಬ್ಯಾನ್ ಆಗಿವೆ, ಆದರೂ ತರಕಾರಿ ತಗೋಬೇಕಾದ್ರೆ ಪಾಲಿಥಿನ್ಗಳು ಸಿಕ್ಕಿರ್ತವೆ. ಆ ಕವರ್ನೆಲ್ಲ ಈ ಕಟ್ ಮಾಡಿರೋ ಬ್ಯಾಗ್ನಲ್ಲಿ ಒಳಗಡೆ ಹಾಕ್ಕೊಳ್ಳಿ. ಇದನ್ನ ಬೇಕಾಗಿರೋ ಕಡೆ ಕಿಚನ್ನಲ್ಲಿ ಹ್ಯಾಂಗ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಾಗೆಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನ ಇಲ್ಲಿಂದನೇ ತಗೋಬಹುದು. ಇನ್ನು ಬೇರೆ ಪ್ಲಾಸ್ಟಿಕ್ ಕವರ್ಗಳಿದ್ದರೆ ಇದರಲ್ಲೇ ಹಾಕಿಟ್ಕೋಬಹುದು. ಟಿಪ್ ನಂಬರ್ 2, ನಾನಿಲ್ಲೊಂದು ಖಾಲಿ ಹ್ಯಾಂಡ್ ವಾಶ್ ಬಾಟಲ್ ತಗೊಂಡಿದ್ದೀನಿ. ಮನೇಲಿ ಹ್ಯಾಂಡ್ ವಾಶ್ ಮುಗ್ದೋಗಿದೆ ಅಂದರೆ ತಕ್ಷಣಕ್ಕೆ ನಮಗೆ ಹ್ಯಾಂಡ್ ವಾಶ್ ಬೇಕು ಅಂದರೆ, ಅಥವಾ ಯಾರಾದರೂ ಅರ್ಜೆಂಟಾಗಿ ಗೆಸ್ಟ್ಗಳು ಬರ್ತಾರೆ ಅಂದರೆ ಈ 1 ರೂಪಾಯಿ ಶ್ಯಾಂಪು ನಮಗೆ ಯೂಸ್ ಆಗುತ್ತೆ. 2 ಪ್ಯಾಕ್ ಶ್ಯಾಂಪೂನ ಹಾಕೋಬೋದು. ನಾನಿಲ್ಲಿ 1 ಪ್ಯಾಕ್ ಶ್ಯಾಂಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಶೇಕ್ ಮಾಡಿ ವಾಶ್ ಬೇಷನ್ ಹತ್ರ ಇಡ್ಬೋದು. ಕಿಚನ್ನಲ್ಲಿ ಕೆಲಸ ಮುಗಿದ ಮೇಲೆ ಕೈ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇದು ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ. ಫಿಶ್ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಇದರಿಂದ ಹ್ಯಾಂಡ್ ವಾಶ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗಿಸ್ಬೋದು. ನಿಮಗೆ ಹ್ಯಾಂಡ್ ವಾಶ್ ಬೇಕಾದಾಗ ಈಸಿಯಾಗಿ ಮನೆಯಲ್ಲೇ 1 ರೂಪಾಯಿಲಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಈ ಟಿಪ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಟಿಪ್ 3, ಕುಕ್ಕರಲ್ಲಿ ಈ ಥರದ ಪ್ಲಾಸ್ಟಿಕ್ ಯೂಸ್ ಮಾಡಿ ಒಳ್ಳೆ ಒಂದು ಟಿಪ್ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕುಕ್ಕರ್ನ ಮುಚ್ಚಿಡ್ದ ಹ್ಯಾಂಡಲ್ ಲೂಸ್ ಆಗಿರುತ್ತೆ. ಇದರ ಈ ಸ್ಕ್ರೂ ಎಷ್ಟು ಟೈಟ್ ಮಾಡಿದ್ರೂ ಟೈಟ್ ಆಗಿರೋಲ್ಲ. ನಾವೇನಾದರೂ ಕುಕ್ ಮಾಡಿ ಇಳಿಸ್ಬೇಕಾದ್ರೆ ಹ್ಯಾಂಡ್ಲ್ ಅಲ್ಗಾಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ಆಗಾಗ ಲೂಸ್ ಆಗೋ ಈ ಸ್ಕ್ರೂ ಕುಕ್ಕರ್ನಲ್ಲಿ ಇದ್ದರೆ ನಾವು ಏನು ಮಾಡಬೇಕು ಅಂದರೆ, ಈ ಸ್ಕ್ರೂನ ರಿಮೂವ್ ಮಾಡ್ಕೋಬೇಕು. ಚಿಕ್ಕದಾಗಿ ಪ್ಲಾಸ್ಟಿಕ್ನ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಪೀಸ್ನ ಇಟ್ಟು ಅದರ ಮೇಲಿಂದ ಈ ರೀತಿ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ರೆ ಇದು ಸರಿಯಾಗಿ ಟೈಟಾಗಿ ನಿಲ್ಲುತ್ತೆ. ಮತ್ತೆ ಯಾವತ್ತೂ ಇದು ಲೂಸ್ ಆಗೋ ಪ್ರಾಬ್ಲಮ್ ಇರಲ್ಲ. ಬಿಸಿ ತಾಗ್ದಾಗ ಹ್ಯಾಂಡಲ್ ಇನ್ನೂ ಟೈಟಾಗಿ ಕೂರುತ್ತೆ. ಹಾಗಾದರೆ ನೀವು ಒಂದ್ಸಲ ಈ ಟಿಪ್ನ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಈ ಕುಕ್ಕರ್ ಹ್ಯಾಂಡಲ್ ತುಂಬ ಟೈಟಾಗಿ ನಿಂತಿದೆ. ನಾನು ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಟಿಪ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ.